ಈ ಮರಳ ಮೇಲೆ ಹತ್ತೋದು ಭಾರಿ ಕಷ್ಟ ಇದೆ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಎರಡು ಸ್ಟೆಪ್ ಹಿಂದಿಕ್ಕೆ ಹೋಗುತ್ತೆ. ಜೀವನ ಥರ ಮಾತು ವೈದಿಗಳ ಮುಂದೆ ಕತ್ತಿ ನಿಂದಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತೆ ಇರಬೇಕು, ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು. ಫಸ್ಟ್ ವಿಸಿಟ್ ಜಾರ್ಡನಿಗೆ ಬಂದ್ರೆ ಮಾರ್ಷಿಯನ್, ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್, ಲಾರೆನ್ಸ್ ಆಫ್ ಅರೇಬಿಯಾ, ಜಾನ್ ವಿಕ್, ಇನ್ನು ಸಾಕಷ್ಟು ಹಾಲಿವುಡ್ ಚಿತ್ರಗಳನ್ನು ಚಿತ್ರಿಸಿದಂತಹ ಅತ್ಯದ್ಭುತವಾದ ಜಾಗ ಭೂಮಿಯ ಮೇಲೆ ಮಂಗಳ ಗ್ರಹ. ವಾದಿರಾಮ್ಗೆ ಸ್ವಾಗತ. ಜಗತ್ತನ್ನ ಸ್ವಾಗಲ್ಲಿ ಸ್ಟೈಲಲ್ಲಿ ಸುಗಮವಾಗಿ ನಂತರ ನೋಡಬೇಕು ಅಂತ ಇಷ್ಟ ಇದ್ರೆ ವೇ ಟು ವರ್ಲ್ಡ್ ಕಂಪನಿನ ಹಿಂದೆ ಕಾಂಟ್ಯಾಕ್ಟ್ ಮಾಡಿ. ಚೇತುಲ್ತೋ ತಿಂಟಾರ ಅಂತ ಚೆಪ್ತಾಳು ಮಿತ್ರ. ವೇಡಿ ವೇಡಿಗಾ పొగల కక్కుతుంది, లోపలంతా చూడొచ్చు, మీట్ ఉంది, అలాగే అదిగోండి. మనం ఇప్పుడు అరబ్ కంట్రీస్ లో ఎక్స్ప్లోర్ చేస్తున్నాం కదా, ఇక్కడ బిర్యానీ రెడీ అయిపోయింది, అందరూ కలిసి కూర్చొని తింటారు, అది వీళ్ళ పద్ధతి. ఇలా మనం ఆఫ్రికాలో కూడా చూసుకున్నాం. సో నావిదివి వాదిరమ్న ನಮ್ಮ ಸ್ನೇಹಿತರ ಮನೆಯಲ್ಲಿ. ಇವಾಗ ಟೂರ್ ಶುರು ಮಾಡ್ತೀವಿ, ಅದರ ಮುಂಚೆ ಸಿಕ್ಕಾಬಟ್ಟೆ ಹಸ್ವಾಗ್ತಾ ಇದೆ, ಹೊಟ್ಟೆ ಕವ ಕವ ಅಂತ ಇದೆ. ಬ್ರದರು ಬಿರಿಯಾನಿ ಮಾಡಿದ್ದಾರೆ, ಇದನ್ನು ಕಬ್ಸ್ ಅಂತಾರೆ. ಬಿಸಿ 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 ಬಿಸಿ. ಇವಾಗ ಅದನ್ನು ಬ್ಯಾಟಿಂಗ್ ಮಾಡಿಬಿಟ್ಟು ಅದಾದಮೇಲೆ ಟೂರ್ ಕಡೆ ಹೊರಡ್ತೀವಿ. ಸೊ ಇಲ್ಲಿಯ ಕಲ್ಚರ್ ಹೇಗೆ ಅಂದರೆ, ಮದ್ಯ ಪ್ಲೇಟ್ ಇಡ್ತಾರೆ, ಮದ್ಯ ಪ್ಲೇಟ್ ಇಟ್ಟು ಎಲ್ಲರೂ ಕೂತ್ಕೊಂಡು ಸುತ್ತ ಊಟ ಮಾಡ್ತಾರೆ. ನಾವು ಗೆಸ್ಟ್ ಅಂದ್ಬಿಟ್ಟು ಸಪ್ರೇಟಾಗಿ ನಮಗೆ ಪ್ಲೇಟ್ ಕೊಟ್ಟಿದ್ದಾರೆ. ಬಹಳ ರುಚಿಯಾಗಿದೆ, ಬಹಳ ಬಹಳ ರುಚಿಯಾಗಿದೆ. ಥ್ಯಾಂಕ್ ಯು ನೋಡಿ, ಇವ್ರು ಊಟ ಮಾಡೋ ರೀತಿ ಕೈಯಲ್ಲಿ ತುತ್ತು ಕಟ್ಬಿಟ್ಟು ಊಟ ಮಾಡ್ತಾರೆ. ನಾನು ಇವಾಗ ಕೈ ಹಾಕಿ ಊಟ ಮಾಡ್ತೀನಿ. ಚಿನ್ನ ಮುಕ್ಕ ತೀಸ್ಕೊನಿ ತಿಂಟುನಾಮು ಫ್ಯಾಮಿಲಿಲೋ ಮೇ ಕೂಡ ಒಕಲ್ಲಾಗಾ. ನೋಡಿ 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 ಏನ್ ಮಾಡ್ತಾ ಇದೀವಿ, ಎಲ್ಲ ಕೂತ್ಕೊಂಡು ಬಿರಿಯಾನಿ ಬಳಸ್ತಾ ಇದೀವಿ. ವೆಲ್ಕಮ್ ಟು ಜಾರ್ಡನ್ ಹಬೀಬಿ, ಅಹಲನ್ ಸಹಲನ್. ಇದು ಗ್ರೂಪ್ ಡಿಸ್ಕಷನ್ ತರ ಗ್ರೂಪ್ ಊಟ. ಈಗ ನಾವು ಹೊರಡ್ತಾ ಇದೀವಿ ನಮ್ಮ ಟೂರ್ಗೆ. ನಮ್ಮ ಬ್ರದರ್ ನೋಡಿ ಹೆಂಗ್ ರೆಡಿ ಆಗಿದ್ದಾರೆ. ಬ್ರೋ ಎಲ್ಲ ವಾವ್, ಐ ಲೈಕ್ ದಿಸ್. ಇಟ್ಸ್ ಇನ್ ದ ಏರೋಪ್ಲೇನ್ ಇನ್ ದ ಕಾರ್, ವಿ ಫ್ಲೈ ಇನ್ ದ ಡೆಸರ್ಟ್. ಇಲ್ಲಿಂದ ಸಿಡ್ಡಿ ಎಂಡ್ ಆಯ್ತು, ಮರುಭೂಮಿ ಶುರುವಾಯ್ತು. ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಟೈರ್ಸ್ ಏರ್ ಕಮ್ಮಿ ಮಾಡ್ತಾರೆ, ಯಾಕಂದ್ರೆ ಹೀಟ್ ಜಾಸ್ತಿ ಇರೋದ್ರಿಂದ ಟೈರ್ ಪ್ರೆಷರ್ ಕಮ್ಮಿ ಮಾಡ್ಕೊಂಡು ಓಡಿಸ್ಬೇಕು, ಇಲ್ಲಾಂದ್ರೆ ಟೈರು ಬರ್ಸ್ಟ್ ಆಗ್ಬಿಡುತ್ತೆ. ಆಹಾ, ಯಾವುದೋ ಮಾಯಾ ಲೋಕಕ್ಕೆ ಬಂದಂಗೆ ಅನಿಸ್ತಾ ಇದೆ. 2000 ವರ್ಷಗಳ ಹಿಂದೆ ಈ ಒಂದು ಜಾಗಕ್ಕೆ ಕ್ಯಾರವ್ಯಾನ್ ಬರ್ತಾ ಇತ್ತು, ಅಂದರೆ ಒಂಟೆಯ ಮೇಲೆ ಸವಾರರು ಸಾಕಷ್ಟು ಪದಾರ್ಥಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮರುಭೂಮಿಯ ಮೂಲಕ ಸಾಗಿಸೋರು. ಆವಾಗ ಬಂದಾಗ ಈ ಜಾಗದಲ್ಲಿ, ಇಲ್ಲಿ ನೋಡ್ಬೋದು ನೀವು ಅವ್ರು ಬಂದು ಬರೆದಿರುವಂತಹ ಅಕ್ಷರಗಳು, ಇದು ಯಾವ ಭಾಷೆ ಅಂತ ಗೊತ್ತಿಲ್ಲ, ಅರ್ಥ ಆಗ್ತಾ ಇಲ್ಲ. ಬಟ್ ಇಲ್ಲಿಯ ಸಾಕ್ಷಿಗಳ ಪ್ರಕಾರ, ಇಲ್ಲಿಯ ಪುರಾವೆಗಳ ಪ್ರಕಾರ, ಇಲ್ಲಿ ಬಂದಂತಹ ಕ್ಯಾರವನ್ನಲ್ಲಿ ಬಂದಂತಹ ಜನರು ಇದನ್ನು ಬರೆದು ಹೋಗಿದ್ದಾರೆ, ನಾವೆಲ್ಲ ಇಲ್ಲಿ ಬಂದು ಹೋಗಿದ್ವಿ ಅಂತ. ಯಾಕಂದರೆ ಆಗಿನ ಕಾಲದಲ್ಲಿ ಬೇರೆ ರೀತಿಯ ಡಾಕ್ಯುಮೆಂಟ್ ಇರಲಿಲ್ಲ, ಇವತ್ತು ನಾವು ವೀಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ. ಬಟ್ ಆಗಿನ ಕಾಲದಲ್ಲಿ ಈ ಥರ ಗೋಡೆಗಳ ಮೇಲೆ ಇನ್ಸ್ಕ್ರಿಪ್ಷನ್ ಮಾಡ್ತಾಯಿದ್ರು, ಪೇಪರ್ ಕೂಡ ಬಂದಿರಲಿಲ್ಲ ಅನಿಸುತ್ತೆ ಅದಕ್ಕಿಂತ ಹಿಂದೆ. ಸೊ ಎಂಥ ಅದ್ಭುತವಾದ ಜಾಗ ಅಂದರೆ, ಇಲ್ಲಿ ಹಸಿರನ್ನು ಐಡೆಂಟಿಫೈ ಮಾಡಿದ್ರು. ಹಸಿರನ್ನು ಐಡೆಂಟಿಫೈ ಮಾಡಿಬಿಟ್ಟು ಕೊನೆಗೆ ಅಲ್ಲೊಂದು ಮರ ಇದೆ ನೋಡಿ, ಆ ಮರದ ಮೂಲವನ್ನು ಐಡೆಂಟಿಫೈ ಮಾಡಿ
ಅಲ್ಲಿ ಸ್ಪ್ರಿಂಗ್ ಇರೋದು ಗೊತ್ತಾಗಿ ಅಲ್ಲಿಂದ ನೀರನ್ನು ತಗೊಳ್ಳೋಕೆ ಶುರು ಮಾಡಿದ್ರು. ಇವತ್ತಿನ ಕಾಲದಲ್ಲಿ ಅಲ್ಲಿ ಪೈಪ್ಗಳನ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಇರುವಂತಹ ಪ್ರಾಣಿಗಳು ಕೂಡ ನೀರು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿರೋ ಬೆಡವಿನ್ ನೊಮ್ಯಾಡ್ಸ್ ಕೂಡ ನೀರಿನ ಸಪ್ಲೈ ಇಲ್ಲಿಂದನೇ ಆಗ್ತಿರೋದು. ಸೊ ನೀರು ಎಷ್ಟು ಅತ್ಯಮೂಲ್ಯವಾದದ್ದು, ಎಸ್ಪೆಷಲಿ ಇಂತಹ ಒಂದು ಮರುಭೂಮಿಯಲ್ಲಿ ಅನ್ನೋದು ಈ ಜಾಗದಿಂದ ಗೊತ್ತಾಗುತ್ತೆ. ವಾಟ್ ಅ ಬ್ಯೂಟಿಫುಲ್ ಆ್ಯಂಡ್ ಹಿಸ್ಟಾರಿಕ್ ಪ್ಲೇಸ್, ಎಂಥ ಸುಂದರವಾದ ಜಾಗ ಅಂತ ನೋಡಿ, ಎಷ್ಟು ಅದ್ಭುತವಾಗಿದೆ. ಈ ಒಂದು ಪೋರ್ಷನ್ ಮಾತ್ರ ಬಹಳ ಇಷ್ಟ ಆಯಿತು. ಈ ವಾದಿರಾಮ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಯಾವುದೋ ಬೇರೆ ಪ್ಲಾನೆಟಿಗೆ ಬಂದಂಗೆ ಅನಿಸುತ್ತೆ. ಅದಾದಮೇಲೆ ಇಲ್ಲಿಯ ಡಿಸೈನ್ಸ್ ನೋಡಿದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಒಂದೊಂದು ಕಡೆಯೂ ಒಂದೊಂದು ರೀತಿ ಕತ್ತರಿ ಹಾಕ್ದಂಗಿದೆ, ಯಾರೋ ಫ್ಯಾಷನ್ ಡಿಸೈನರ್ ಬಂದು ಫ್ಯಾಷನ್ ಡಿಸೈನ್ ಮಾಡ್ದಂಗಿದೆ. ಪ್ರಕೃತಿಯ ನ್ಯಾಚುರಲ್ ಡಿಸೈನ್ಸ್ ನೋಡೋದಕ್ಕೇ ಬಹಳ ಬಹಳ ಖುಷಿಯಾಗುತ್ತೆ. ಈ ಇಡೀ ಪ್ರದೇಶ ಬಹಳ ಇತಿಹಾಸ ಕೂಡಿರುವಂತಹ ಜಾಗ, ಹಾಗೆ ಬಹಳ ಸುಂದರ, ನಯನ ಮನೋಹರ. ವಿಂಟರ್ಸಲ್ಲಿ ಅಥವಾ ಸ್ಪ್ರಿಂಗಲ್ಲಿ ಬಂದರೂ ಅಂತೂ ಅನ್ಇಮ್ಯಾಜಿನಬಲಿ ಬ್ಯೂಟಿಫುಲ್. ಇವಾಗಲೇ ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ರೋಮಾಂಚನ ಆಗ್ತಾ ಇದೆ, ಅಷ್ಟು ಸುಂದರವಾದ ಜಾಗ. ಐ ಫೀಲ್ ವಾದಿರಾಮ್ ಇಸ್ ಅ ಮಸ್ಟ್ ವಿಸಿಟ್ ಜಾರ್ಡನಿಗೆ ಬಂದರೆ. ಸ್ವಾಗತ, ಸುಸ್ವಾಗತ. ಹಾಲಿವುಡ್ ಪಿಕ್ಚರ್ ಮಾರ್ಷಿಯನ್ ನೋಡಿರ್ಬೇಕು ಎಲ್ಲರೂ, ಬಹಳ ಫೇಮಸ್ ಆದ ಪಿಕ್ಚರ್. ಅದು ಶೂಟ್ ಮಾಡಿದಂತಹ ಜಾಗ. ಯಾಕೆ ಅಂದರೆ ಈ ಜಾಗ ಮಾರ್ಸ್ ಥರ ಕಾಣುತ್ತಂತೆ. ಅಫ್ಕೋರ್ಸ್ ಹೌದು ರೀ, ಮಾರ್ಸ್ ಥರನೇ ಇದೆ. ರೆಡ್ ಸ್ಯಾಂಡ್ ಡ್ಯೂನ್ ಅಂತ ಈ ಜಾಗದ ಹೆಸರು. ಸ್ವಾಗತ, ಓಡಬೇಕು ಅನಿಸ್ತಾ ಇದೆ. ಎಷ್ಟು ಸಕ್ಕದಾಗಿದೆ ಗೊತ್ತಾ, ಮರಳು ನೋಡ್ರಿ ಕೆಂಪದಾಗಿ. ವಾವ್, ಈ ಮರಳು ಮೇಲೆ ಹತ್ತೋದು ಭಾರಿ ಕಷ್ಟ ಇದೆ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಎರಡು ಸ್ಟೆಪ್ ಹಿಂದಿಕ್ಕೆ ಹೋಗುತ್ತೆ ಜೀವನ ಥರ. ಭಾರಿ ಕಷ್ಟದ ಹತ್ತದಲ್ಲಿ. ಸೊ ಮರಳು ಎಷ್ಟು ಚೆನ್ನಾಗಿದೆ ಅಂದರೆ, ಇಷ್ಟು ಚೆನ್ನಾಗಿರುವಂತಹ ಮರಳನ್ನು ಯಾವತ್ತೂ ಮುಟ್ಟಿರಲಿಲ್ಲ ನಾನು. ಆಹಾ ನೋಡಿ, ಮರಳನ್ನು ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ನಿದರ್ಶನ. ಯಾಕೆಂದರೆ ಸಮುದ್ರದಲ್ಲಿ ಈ ಥರ ಮರಳು ನಿಮಗೆ ಸಿಗಲ್ಲ. ವಾದಿರಾಮ್ಗೆ ನೀವು ಜೀವನದಲ್ಲಿ ಟ್ರಾವೆಲ್ ಮಾಡಲಿಲ್ಲ ಅಂದರೆ ಆ್ಯಸ್ ಎ ಟ್ರಾವೆಲರ್ ಏನೋ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿಗೆ ಬಂದಮೇಲೆ ಅನಿಸ್ತಾ ಇರೋದು. ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಪ್ಲೇಸಸ್ ಆನ್ ದ ಪ್ಲಾನೆಟ್ ಅಂತ ಹೇಳ್ಬೋದು. ಪ್ರಪಂಚದ ಅತ್ಯಂತ ಅಮೋಘವಾದ ಜಾಗಗಳಲ್ಲಿ ಡೆಫಿನೆಟ್ಲಿ ಇದು ಟಾಪ್ ಪೊಸಿಷನಿಗೆ ಬರುತ್ತೆ. ಮಾತಲ್ಲಿ ಬಣ್ಣಿಸೋಕ್ಕೆ ಸಾಧ್ಯ ಇಲ್ಲ ಇಂಥ ಅದ್ಭುತವಾದ ಜಾಗವನ್ನು. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚೆಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚೆಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚೆಂದ. ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಗೆಳೆತನ. ಜೀವಿಸಬೇಕು ನೋವೇ ಇಲ್ಲ ಅನ್ನೋ ತರಹ, ನಗಬೇಕು ಅಳುವೇ ಇಲ್ಲ ಅನ್ನೋ ತರ, ಆಟ ಆಡಬೇಕು ಸೋಲೇ ಇಲ್ಲ ಅನ್ನೋ ಥರ, ಸ್ನೇಹ ಮಾಡಬೇಕು ಕೊನೆಯೇ ಇಲ್ಲ ಅನ್ನೋ ಥರ, ಜನ ನಿಮ್ಮ ಹಿಂದೆ ಮಾತನಾಡಿಕೊಂಡರೆ ಬೇಸರ ಪಡದಿರಿ, ನೀವು ಅವರಿಗಿಂತ ಮುಂದಿದ್ದೀರಿ ಎಂದರ್ಥ. ಜೀವನದಲ್ಲಿ ಯಾರನ್ನು ದ್ವೇಷಿಸಬೇಡಿ. ಕೆಲವರು ನಿಮಗೆ ಅನುಭವವನ್ನು ನೀಡುತ್ತಾರೆ, ಕೆಲವರು ಸಂತೋಷವನ್ನು ಉಂಟು ಮಾಡುತ್ತಾರೆ, ಮತ್ತೆ ಕೆಲವರು ಸಮಸ್ಯೆಗಳನ್ನು ಎದುರಿಸುವ ದಾರಿಯನ್ನು ತೋರಿಸುತ್ತಾರೆ. ನೋಡಿ, ಇವೆಲ್ಲ ಮರಳಿಂದ ಮತ್ತು ಸ್ಯಾಂಡ್ ಸ್ಟಾಮಿಂದ ಆಗಿರುವಂತಹ ಚೇಂಜಸ್ಸು. ಮರಳು ಗಾಳಿ ಹೊಡೆದು 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 ನೋಡಿ, ಇದರೊಳಗೆಲ್ಲ ಮರಳು ಬಿದ್ದಿದೆ, ಕಾಣಿಸ್ತಾ ಇದೆಯಾ? ಸೊ ಎಲ್ಲ ಶೇಪ್ಗಳು ಆಗಿರೋದು ಮರಳಿನ ರಭಸದಿಂದ, ಮರಳು ಮತ್ತು ಗಾಳಿಯ ರಭಸದಿಂದ. ತುಂಬ ಚೆನ್ನಾಗಿದೆ ಡಿಸೈನ್ಸು ನ್ಯಾಚುರಲ್ಲಾಗಿ. ಹೋಗ್ತಾ ನಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಆಯಿತೋ, ಇಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಸುಲಭ ಇದೆ. ಎಸ್ಕಲೇಟ್ರ್ ಥರ ಇದೆ, ಮರಳಿನ ಎಸ್ಕಲೇಟ್ರು. ನೋಡಿ ಎಷ್ಟು ಸುಲಭ ನಡ್ಕೊಂಡು ಹೋಗ್ತಾ ಇದ್ದೀನಿ, ಜಾರ್ತಾ ಇದ್ದೀನಿ ಲಿಟ್ರಲಿ. ಕೆಳಗಡೆ ಒಂದು ಕಾಫಿ ಶಾಪ್ ಕೂಡ ಇದೆ, ಮನೆ ತೋರಿಸ್ತೀನಿ ಈ ಒಂದು ಜಾಗದಲ್ಲಿ ಕಾಫಿ ಶಾಪ್ ಹೇಗಿದೆ ಅಂತ. ಟ್ರೆಡಿಷನಲ್ ಬೆಡೋವಿನ್ ಕಾಫಿ ಶಾಪ್. ಪ್ರಕೃತಿ ಅಥವಾ ಈ ಜಾಗ ಬಹಳ ಕಠಿಣ ಕೂಡ, ಸಾಕಷ್ಟು ಪ್ರಾಣಿಗಳು. ಇಲ್ಲಿಯ ತಾಪಮಾನ ತಡ್ಕೊಳೋದಾಗದೆ ತೀರೋಗುತ್ತಲ್ಲ, ಅದರ ಬೋನ್ಸ್ ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಮತ್ತು ಇಲ್ಲಿರೋ ಕಲ್ಲುಗಳು ನೋಡಿ,
ಇಲ್ಲ ವಾಲ್ಕ್ಯಾನಿಕ್ ಕಲ್ಗಳ ಥರ ಕಾಣಿಸ್ತಾ ಇದೆ. ಮತ್ತು ಇದು ಇಲ್ಲಿ ಮಾಡಿರೋಂತಹ ಕೆಫೆ, ಸಕದಾ ಇದೆ ಈ ಜಾಗದಲ್ಲಿ ಕೆಫೆ ಮಾಡಿರೋದು. ಟೈಮ್ ಇಲ್ಲ, ಇಲ್ಲದ್ರೆ ಖಂಡಿತ ಇದ್ದೇನಾದ್ರು ಟ್ರೈ ಮಾಡ್ಬೋದಿತ್ತು. ಇಲ್ಲೇನು ನೀವು ನೋಡ್ತಾ ಇದ್ದೀರ, ಎಲ್ಲ ಕ್ಯಾಂಪ್ಸು, ಬೇರೆ ಬೇರೆ ರೇಂಜಲ್ಲಿ ಕ್ಯಾಂಪ್ಸ್ ಇದೆ. ಎಕ್ಸ್ಪೆನ್ಸಿವ್ ಕ್ಯಾಂಪ್ಸು ಇದೆ, ಕಮ್ಮಿಗೂ ಸಿಗುತ್ತೆ. ಎಲ್ಲ ಬಜೆಟ್ ಟ್ರಾವೆಲರ್ಸು ಕೂಡ ಸೂಟ್ ಆಗುವಂತಹ ಜಾಗ ಇದು. ಸೊ ಬಂದು ಈ ಜಾಗದಲ್ಲಿ ಉಳಿದು ಈ ಸುಂದರವಾದ ಜಾಗವನ್ನು ಎಂಜಾಯ್ ಮಾಡ್ಬೋದು. ಈಗ ಇಲ್ಲಿ ಬಹಳ ಯುನೀಕಾದ ಒಂದು ಜಾಗ ಇದೆ, ಅದರ ಹೆಸರು ಸ್ಮಾಲ್ ಆರ್ಚ್ ಅಂತ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಜಾಗ ನೋಡಿದ್ರೆ ಗ್ಯಾರಂಟಿ ಸರ್ಪ್ರೈಸ್ ಆಗ್ತೀರಾ, ಬನ್ನಿ ತೋರಿಸ್ತೀನಿ. ಪ್ರಪಂಚದ ಒಂದು ಅತ್ಯದ್ಭುತವಾದ ಜಾಗವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ದ ಸ್ಮಾಲ್ ಆರ್ಚ್ ಆಫ್ ವಾದಿರಾಮ್. ನೋಡಿದ್ರೆ ಆಶ್ಚರ್ಯ ಪಡ್ತೀರಾ, ನೋಡಿ ಅದ್ರ ಮೇಲೆ ನಿಂತ್ಕೋತೀನಿ ಇವಾಗ. ಗಾಳಿಗೆ ಪವರ್ ಇಲ್ಲ ಅಂತ ಅನ್ಕೋತೀವಿ, ಆದರೆ ಗಾಳಿ ಏನನ್ನು ಬೇಕೋ ಶೇಪ್ ಮಾಡೋ ಪವರ್ ಇದೆ ಅಂತ ನೋಡೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ನೋಡ್ತಾ ಇದ್ದೀರಾ, ಮೂರ್ನಾಲ್ಕು ಜನ ಮನುಷ್ಯರು ನಿಂತಂಗೆ ನಿಂತಿದ್ದಾರೆ. ಇದು ಮನುಷ್ಯರಲ್ಲ ಅಥವಾ ಯಾವುದೇ ರೀತಿಯ ಫಾಸಿಲ್ ಅಲ್ಲ, ಇದು ಗಾಳಿ ರಭಸಕ್ಕೆ ಕಟ್ ಮಾಡಿರುವಂತಹ ಕೆತ್ತನೆಗಳು, ಗಾಳಿ ಮಾಡಿರುವಂತಹ ಕೆತ್ತನೆಗಳು. ಶಿಲೆ ಬರೀ ನೋಡಿ, ಒಂಥರ ಶಿಲೆ, ಒಂದು ಶಿಲೆ ಥರ ಆಗಿದೆ ಅಲ್ವ ಇದು. ಈಗ ನೀವು ಜನರಲಿ ಕಾರ್ವಿಂಗ್ ಹೆಂಗೆ ಮಾಡ್ತೀರಾ, ಸ್ಕಲ್ಪ್ಚರ್ ಹೇಗೆ ಮಾಡ್ತೀರಾ, ಕೆತ್ತನೆ ಮಾಡ್ಬೇಕು ಹಿಂಗೆ. ಆದರೆ ಪ್ರಕೃತಿನೇ ಕೆತ್ತನೆ ಮಾಡಿದಾಗ ಈ ಥರ ನ್ಯಾಚುರಲ್ ವಂಡರ್ಸ್ ಕ್ರಿಯೇಟ್ ಆಗುತ್ತೆ. ಈ ಇಡೀ ವಾದಿರಮ್ ಏನು ನೋಡ್ತೀರಾ ನೀವು, ಸಂಪೂರ್ಣವಾಗಿ ಪ್ರಕೃತಿ ಮತ್ತು ಗಾಳಿ ಕೆತ್ತನೆ ಮಾಡಿರುವಂತಹ ಜಾಗ. ಈ ಒಂದು ಕಲ್ಲು ಬಹಳ ಅದ್ಭುತವಾಗಿದೆ, ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಒಂದು ಡಿಫ್ರೆಂಟ್ ಯುನೀಕ್ ಶೇಪ್ ಇದೆ ಇದಕ್ಕೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ನೋಡ್ಬೋದು ನೀವು ವಾದಿರಮ್ದು ಡೆಸರ್ಟ್ ಕ್ಯಾಂಪಿಂಗ್ ಜಾಗ. ಈ ಜಾಗದಲ್ಲಿ ಕಮ್ಮಿ ಬಜೆಟ್ದು ಕ್ಯಾಂಪಿಂಗ್ ಕೂಡ ಇದೆ, ಏರ್ ಕಂಡೀಷನ್ಡ್ ಹವಾನಿಯಂತ್ರಿತ ಕ್ಯಾಂಪಿಂಗ್ ಕೂಡ ಇದೆ, ಬೇಕಾದಷ್ಟು ಜಾಗಗಳಿದೆ. ನಿಮ್ಮ ಬಜೆಟ್ ಪ್ರಕಾರ ನೀವು ಚೂಸ್ ಮಾಡ್ಕೊಂಡು ಇಲ್ಲಿ ಉಳಿಬೋದು. ಇಲ್ಲೂ ಕೂಡ ಸೋಲಾರ್ ಪವರ್, ಸೂರ್ಯನ ಶಕ್ತಿಯಿಂದ ವಿದ್ಯುತ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಯಾಕೆಂದರೆ ಸೂರ್ಯ ಸಿಕ್ಕಾಪಟ್ಟೆ ಬೇಕಾದಷ್ಟು ಫ್ರೀಯಾಗಿ ಸಿಗ್ತಾ ಇದ್ದಾನೆ ಇಲ್ಲಿ, ಅದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಹಸಿರನ್ನು ನೋಡ್ಬೋದು ನೀವು, ಅದು ಹೆಂಗೋ ಗೊತ್ತಿಲ್ಲ, ಈ ಒಂದು ಪೋರ್ಷನಲ್ಲಿ ಮಾತ್ರ ಎಲ್ಲ ಕಡೆ ಹಸಿರಾಗಿದೆ. ಈ ಒಂದು ಹಸಿರು ಪ್ರದೇಶದಲ್ಲಿ ಕ್ಯಾಮಲ್ಗಳನ್ನು ಮತ್ತು ಬೇರೆ ಪ್ರಾಣಿಗಳನ್ನು ಮೇಯ್ಸಕ್ಕೆ ಕರ್ಕೊಂಬರ್ತಾರಂತೆ. ಈ ಒಂದು ಸೊಪ್ಪನ್ನು ಇವರುಗಳ ಸೂಪಲ್ಲಿ ಕೂಡ ಬಳಕೆ ಮಾಡ್ತಾರಂತೆ. ಪ್ರಪಂಚದಲ್ಲಿ ಪ್ರಕೃತಿಯಿಂದ, ಪ್ರಕೃತಿ ಮಡಿಲಿಂದ ಬರುವಂತಹ ಗಿಡಗಳು ಎಷ್ಟು ಅಮೂಲ್ಯವಾದದ್ದು ಅಂದರೆ ನೋಡಿ, ಇಲ್ಲಿ ಎರಡು ರೀತಿ ಬುಷಸ್ ಇದೆ. ಈ ಒಂದು ಬುಷಸ್ ಹೆಸರು ವಾಟ್ ಇಸ್ ದ ನೇಮ್, ಆಜರಮ್ ಅಂದ್ಬಿಟ್ಟು. ಇದು ಯಾವ ರೀತಿ ಬಳಕೆ ಆಗುತ್ತೆ ಅಂತ ತೋರಿಸಿದ್ರೆ ನೀವು ಬಹಳ ಬಹಳ ಆಶ್ಚರ್ಯ ಪಡ್ತೀರಾ. ಈಗ ಹಿಂದಿನ ಕಾಲದ ಬೆಡೋವಿನ್ಸು ಯಾವ ರೀತಿ ಇದನ್ನು ಬಳಕೆ ಮಾಡ್ತಾಯಿದ್ರು ಅನ್ನೋದನ್ನು ತೋರಿಸ್ತೀನಿ, ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಬನ್ನಿ ಬನ್ನಿ, ಇದನ್ನು ತೊಗೋತಾ ಇದ್ರು, ತಗೊಂಡು ಯಾವ್ದಾದ್ರು ಕಲ್ಲು ಹುಡುಕ್ಬೇಕು. ಸೊ ಯಾವ್ದಾದ್ರು ಒಂದು ಕಲ್ಲನ್ನು ಹುಡುಕಿ, ಈಗ ಇಲ್ಲೊಂದು ಕಲ್ಲಿದೆ ಅಂದ್ಕೊಳ್ಳಿ, ಯಾವ್ದೊಂದು ಕಲ್ಲು, ಈಗ ಇಲ್ಲೇ ಒಂದು ಕಲ್ಲಿದೆ, ಹಾಂ ಈ ಕಲ್ಲು, ಇನ್ನೊಂದು ಕಲ್ಲು ಯಾವ್ದಾದ್ರು ಹಿಂಗೆ ಹುಡುಕಿ ತಿರುಗಿಸಿ ಇದನ್ನು ಫಸ್ಟು ಜಜ್ಜಿಕೋಬೇಕು. ಆಯಿತಾ, ಚೆನ್ನಾಗಿ ಜಜ್ಜಿಕೋಬೇಕು. ಯಾಕೆ ಜಜ್ಜಿಕೋಬೇಕು ಅಂದರೆ, ಚೆನ್ನಾಗಿ ಜಜ್ಜಿಕೊಂಡು ಇವಾಗ ನೋಡಿ ಮ್ಯಾಜಿಕ್ ನೋಡಿ. ಇವಾಗ ಇವಾಗ ಬ್ರದರ್ ಕೈಗೆ ನೀರು ಹಾಕ್ತಾರೆ, ಹಿಂದಿನ ಕಾಲದ ಮರುಭೂಮಿಯ ಸ್ಯಾನಿಟೈಸರ್. ನಿಮ್ಮ ಕೈ ಕೊಳೆ ಆಗಿದ್ರೆ, ಊಟದ ಮುಂಚೆ ಅಥವಾ ಯಾವುದಾದ್ರು ಇಂಪಾರ್ಟೆಂಟ್ ಕಾರ್ಯಗಳಿಗೆ ಕೈ ಬಳಕೆ ಆಗಬೇಕು ಅಂತಿದ್ರೆ ಈ ಥರ ಚೆನ್ನಾಗಿ ಸೋಪ್ ರೀತಿ ಒಂದು ಅಜ್ರಬ್ನ ಬಳಕೆ ಮಾಡಿ ಅದಾದ ಮೇಲೆ ಕೈಯನ್ನು ವಾಶ್ ಮಾಡೋದು. ಪ್ರಕೃತಿಯ ನ್ಯಾಚುರಲ್ ಸ್ಯಾನಿಟೈಸರು, ಅದಾದಮೇಲೆ ಬರೀ ಮಾಮೂಲಿಗಾದು ಆಹಾ ಘಮ 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 ಅಂತದೆ ನೋಡಿ ಕೈ, ಅಂದರೆ ಸುಗಂಧ ಕೂಡ ಇದೆ ಇದರಲ್ಲಿ. ವಾವ್, ಬೆಡೋವಿನ್ ಕಲ್ಚರ್. ಏ ಗುರು, ನೀವು ನೋಡ್ರಿ ಒಳಗೆ ಡ್ರೈವ್ ಮಾಡ್ತ, ಡ್ರೈವರ್ ಆಚೆ ಬಂದ್ಬಿಟ್ಟಿದ್ದಾರೆ. ಡ್ರೈವಿಂಗ್ ಮಾಡು, ಡ್ರೈವಿಂಗ್ ಮಾಡ್ತೀನಿ, ಡ್ರೈವಿಂಗ್ ಮಾಡೋ ಬಿಟ್ಬಿಟ್ಟು ಸ್ಟೇರಿಂಗ್ ಒಂದು ಕೈಲಿ ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಗಾಡಿನ.
ಕೆಲವು ಜಾಗಗಳು ನಿಮ್ಮ ಉಸಿರನ್ನು ಕಟ್ಟಿಸ್ಬೋದು, ನಿಮ್ಮ ಉಸಿರನ್ನು ನಿಲ್ಲಿಸ್ಬೋದು. ಅಂಥ ಒಂದು ಅದ್ಭುತವಾದ ಜಾಗವನ್ನು ನಿಮಗೆ ರಿವೀಲ್ ಮಾಡೋಕ್ಕೆ ಹೊರಟಿದ್ದೀನಿ. ತಯಾರಾಗಿ ದ ಬಿಗ್ ಆರ್ಚ್. ಆಹಾ, ನೋಡ್ರಿ ಪ್ರಕೃತಿಯ ವಿಸ್ಮಯನ. ಸಾವಿರಾರು ವರ್ಷಗಳ ಕಾಲ ಗಾಳಿ ಕತ್ತರಿ ಹಾಕಿರೋದು ಈ ಒಂದು ಜಾಗ ಕ್ರಿಯೇಟ್ ಆಗಿರೋದು. ಹ್ಯಾವ್ ಅ ಲುಕ್. ವಾವ್. ಬಹಳ 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 ಅಪರೂಪವಾದ ಜಾಗ. ಮೌಂಟೈನಿಯರಿಂಗ್ ಮಾಡಿಸ್ದ ಉಮಾ ನನ್ನ ಕೇಳಿ, ನನಗೆ ಸ್ವಲ್ಪ ಕೆಲವು ಸಲ ಹೈಟ್ಸು ಮತ್ತು ತುಂಬ ಗಾಳಿ ಇದ್ರೆ ಭಯ ಆಗುತ್ತೆ. ಅಫ್ಕೋರ್ಸ್ ಭಯ ಇದ್ರೆ ಒಪ್ಕೋಬೇಕ್ರಿ. ಆದರೆ ಫೈನಲಿ ಅಲ್ಲಿಂದ ಹೀಗಿರೋ ಜಾಗ ಅದು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಆರ್ಚ್ ಮೇಲೆ ಕಾಲಿಡೋದಕ್ಕೆ. ಓಕೆ. ಹೆಂಗಿದೆ ನೋಡುಗರು ಜಾಗ. ಅಯ್ಯೋ, ಕೊನೆಗೂ ಬಂದ್ಬಿಟ್ಟೆ ಆರ್ಚ್ ಮೇಲೆ. ಎಂಥ ಅದ್ಭುತವಾದ ಫೀಲಿಂಗು. ನಿಮಗೆ ಕೆಳಗಡೆ ವ್ಯೂ ಸಿಗ್ತಾ ಇರುತ್ತೆ, ಆದರೆ ನಂಗೆ ಮೇಲ್ಗಡೆಯಿಂದ ವ್ಯೂ ಸಿಗ್ತಾ ಇಲ್ಲ. ಗಡಗಡ ನಡುಗಿ ಬಂದೆ. ಆದರೆ ಸ್ನೇಹಿತರು ಉಮಾ ಭಾರಿ ಹೆಲ್ಪ್ ಮಾಡಿದ್ರು ಇಲ್ಲಿಗೆ ಬರೋದಕ್ಕೆ. ಅದೇ ಹೇಳಲ್ವಾ, ಕೆಲವು ಅಡ್ವೆಂಚರ್ಸು ಜೊತೆಗೆ ಮಾಡಿದ್ರೇ ಸೂಪರು. ಜಾರ್ಡನಲ್ಲಿ ಇಂಥ ಒಂದು ಅಡ್ವೆಂಚರ್ ಮಾಡ್ತೀನಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತದೆ. ತುಂಬ ಒಂದು ಅದ್ಭುತವಾದ ಆಡ್ರಿನಲಿನ್ ರಶ್ ಏನಂತ ಹೇಳ್ತಾರೆ ಆ ಥರ ಫೀಲಿಂಗ್ ಆಗ್ತದೆ. ಅಲ್ಲಿಂದ ನಡ್ಕೊಂಬಂದಿದ್ದು, ಆ ಒಂದು ಕರ್ವ್ಸ್ ಒಳಗೆ ಬಂದು ಇದ್ರ ಮೇಲೆ ಬಂದಿದ್ದು, ಇಲ್ಲಿ ಗಾಳಿ ತೂರಾಡಬೇಕು ಅನಿಸುತ್ತೆ, ಅಷ್ಟು ಆಫ್ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಸ್ನೇಹಿತರು ಕೈ ಹಿಡಿದು ಇಲ್ಲಿ ಕರ್ಕೊಂಬಂದರು. ಒಂದೂವರೆ ಲೀಟರ್ ನೀರು ಕುಡಿದ್ರು ಬಾಯಿ ಒಣಗ್ತಾ ಇದೆ ಅಂದರೆ ಯೋಚನೆ ಮಾಡಿ ಎಷ್ಟು ಆಡ್ರಿನಲಿನ್ ರಶ್ ಇರ್ಬೋದು ಇವತ್ತು. ಉತ್ತ ನಮ್ಮನ್ನು ಸನ್ಸೆಟ್ ಸೂರ್ಯಾಸ್ತದ ಜಾಗಕ್ಕೆ ಬಿಟ್ಟೋದ್ರು ಸ್ನೇಹಿತರು. ಆಹಾ, ಎಂಥ ಜಾಗ ನೋಡಿ. ನನ್ನ ಪ್ರೀತಿಯ ತಮ್ಮ ಪ್ರದೀಪ್ ಕೊಟ್ಟಂತಹ ಸನ್ಗ್ಲಾಸಸ್ಸು ಈ ಟ್ರಿಪ್ಪಲ್ಲಿ ಪೂರ್ತಿ ಹಾಕ್ಕೊಂಡಿದ್ನಲ್ಲ, ಅದು ಎಲ್ಲೋ ಬೀಳಿಸ್ಕೊಂಬಿಟ್ಟೆ. ಆಮೇಲೆ ಬ್ರದರ್ಗೆ ಹೇಳಿದೆ, ಅವರು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗಿ ಮತ್ತೆ ಆರ್ಚ್ ಹತ್ರ ಬೀಳಿಸ್ಕೊಂಡಿದ್ದಂತೆ. ಹೋಗಿ ಇವಾಗಷ್ಟೇ ಫಸ್ಟೆಲ್ಲ ಆಟಾಡಿಸಿದ್ರು, ಸಿಕ್ಕಿಲ್ಲ ಅಂತ ಅದಾದಮೇಲೆ ಕೊಟ್ಟರು ಕೈಗೆ. ವೆರಿ ವೆರಿ ಮೀನಿಂಗ್ಫುಲ್ ಥಿಂಗ್ ಫಾರ್ ಮೀ. ಅದಕ್ಕೋಸ್ಕರ ನಾನು ಬಹಳ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬ್ರದರ್, ಸೌದಿ ಅರೇಬಿಯಾ ಬಾರ್ಡರ್. ಇಲ್ಲಿಂದ ಕೇವಲ 6 ಕಿಲೋಮೀಟರ್ ಸೌದಿ ಅರೇಬಿಯಾ. ಬಾರ್ಡರ್ ಚೆಕ್ ಪಾಯಿಂಟ್ ಇಸ್ ದೇರ್? ಯು ಕ್ಯಾನ್ ಗೋ ಫ್ರಮ್ ಹಿಯರ್ ಟು ಸೌದಿ ಅರೇಬಿಯಾ? ನೋ, ಯು ಕೆನಾಟ್ ಗೋ. ಓಕೆ ಓಕೆ. ಈ ಬಾರ್ಡರ್ ಅಲ್ಲಿ ಕ್ರಾಸ್ ಮಾಡಕ್ ಆಗಲ್ವಂತೆ. ಓಕೆ ಓಕೆ. ಇವನ್ ಇಫ್ ಯು ಹ್ಯಾವ್ ವೀಸಾ, ನೋ ಯು ಕೆನಾಟ್ ಗೋ ಹಿಯರ್. ಓಕೆ ಓಕೆ. ಮಿಲ್ಟ್ರಿ, ಸೌದಿ ಮಿಲ್ಟ್ರಿ, ಜಾರ್ಡನ್ ಮಿಲ್ಟ್ರಿ? ಬರೀ ಮಿಲ್ಟ್ರಿ ಮಾತ್ರ ಇದಾರಂತೆ. ಅದಕ್ಕೆ ಹೇಳ್ತದೆ ಪುಣ್ಯವಂತ ಮೊಹಮ್ಮದ್, ನೀನು ಇಂಥ ಸೂಪರ್ ಡೂಪರ್ ಜಾಗದಲ್ಲಿ ಬದುಕ್ತಾ ಇದೆಯಾ ಅಂತ. ಅದಕ್ಕೆ ಹೇಳ್ದಾಗ ನಿಜವಾಗ್ಲೂ ಸತ್ಯ, ಪ್ರತಿ ದಿವಸನೂ ನನಗೆ ಒಂದೊಂದು ಹೊಸ ಹೊಸ ನಜಾರ ಸಿಗುತ್ತೆ ಅಂತ. ನೋಡ್ರಿ ಇಲ್ಲಿ ಮುಖಾಗಿಕ ತೊಳ್ಕೊಂಡು ಫುಲ್ ರೆಡಿ ಆಗ್ತಾ ಇದ್ದಾರೆ ನಮ್ಮ ಉಮಾರು. ನೋಡ್ರಿ 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 ಏನು ಮೇಕಪ್ ಮಾಡ್ತಾ ಇದ್ದಾರೆ. ಮೇಕಪ್ ಡನ್? ಮೇಕಪ್ ಡನ್.
ಒಂದು ಸೂಪರ್ ಅಡ್ವೆಂಚರಸ್ ದಿನದ ನಂತರ ನಾವು ಬಂದು ನಮ್ಮ ಗೂಡಿಗೆ ಸೇರಿಕೊಳ್ಳುವಂತಹ ಸಮಯ ಇದು. ಇಲ್ಲಿನ ಕ್ಯಾಂಪ್ ಸೈಟ್, ಬೇಕಾದಷ್ಟು ಕ್ಯಾಂಪ್ಗಳಿದೆ, ಇದು ನಾವು ಚೂಸ್ ಮಾಡಿರುವಂತಹ ಕ್ಯಾಂಪ್ ಸೈಟು. ಒಬ್ಬ ಪರ್ಸನ್ಗೆ ವಿತ್ ಊಟ ಮತ್ತು ಬ್ರೇಕ್ಫಾಸ್ಟು ಮತ್ತು ಉಳ್ಕೊಳ್ಳೋದಕ್ಕೆ ನಮಗೆ ಬೀಳ್ತಿರುವಂತಹ ದರ ಸರಿ ಸುಮಾರು 35 ದಿನಾರ್. ಸೊ ಅಂದರೆ 3,500 ಆಲ್ಮೋಸ್ಟ್ 4,000 ಅಂತ ಅಂದ್ಕೊಳ್ಳಿ. ವರ್ತ್ ಇಟ್, ಯಾಕಂದರೆ ಈ ಒಂದು ಅಡ್ವೆಂಚರ್ ಮಾಡಿದ್ದು ಎಲ್ಲ ಕಡೆ ಅವ್ರು ಕರ್ಕೊಂಡು ಹೋದರು, ಜೀಪಲ್ಲಿ ರೈಡ್ ಮಾಡಿಸ್ತರು, ಸಾಕಷ್ಟು ಜಾಗಗಳಲ್ಲಿ ಟೈಮ್ ಕೊಟ್ಟರು, ಗೈಡ್ ಇದ್ದರು, ಇಂಗ್ಲೀಷ್ ಮಾತಾಡ್ತಾಯಿದ್ರು. ಸೊ ಡೆಫಿನೆಟ್ಲಿ 100% ವರ್ತು. ಇನ್ನೂ ಜಾಸ್ತಿ ಪ್ರೈಸ್ ಇರೋದು ಇದೆ. ಸೊ ನಾವು ಬಜೆಟ್ ಟ್ರಾವೆಲರ್ಸ್ ಆಗಿರೋದ್ರಿಂದ ಇದನ್ನು ಚೂಸ್ ಮಾಡಿದ್ವಿ, ಬಟ್ ವರ್ತ್ ಇಟ್ ಅಂತ ಅನ್ನಿಸ್ತು. ನೋಡ್ಬೋದು ನೀವು ನಮ್ಮ ಕ್ಯಾಂಪ್ ಸೈಟ್ ಯಾವ ಥರ ಇದೆ ಅಂತ, ರೂಮ್ ಹೆಂಗಿದೆ ಅಂತಲೂ ತೋರಿಸ್ತೀನಿ ಒಂದ್ಸರಿ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆದರು ಇವಾಗ ಬಹಳ ಐಡಿಯಲ್ ಆಗಿದೆ. ಸೊ ಇಲ್ಲಿ ಹಿಂಗೆ ಹೋದರೆ ನಮ್ಮ ರೂಮು ಈ ಥರ 4 ಜನ ಬಂದ್ರೂ ಒಟ್ಟಿಗೆ ಆರಾಮಾಗಿ ಉಳಿಬೋದು. ಮೋಸ್ಟ್ಲಿ ಕಪ್ಪಲ್ಗೂ ಬೇರೆ ಥರ ಇರ್ಬೋದು. ಮೇಲ್ಗಡೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ, ಜಾರ್ಡನ್ ಮತ್ತು ಸೌದಿ ಅರೇಬಿಯಾ ಮಧ್ಯದಲ್ಲಿ ನಾವಿವತ್ತು ಇದ್ದೀವಿ. ಸೌದಿ ಅರೇಬಿಯಾ ಈ ಕಡೆಗೆ, ಜಾರ್ಡನ್ ಇಲ್ಲಿದ್ದೀವಿ. ಮರುಭೂಮಿಲಿ ಕತ್ಲೆ ಆಗಿದೆ, ಲೊಕೇಶನ್ ಸಕದ ಕಾಣಿಸ್ತಾ ಇದೆ, ಊಟದ ಸಮಯ, ಅಡುಗೆ ರೆಡಿ ಇದೆಯಂತೆ, ಹೋಗ್ತಾ ಇದ್ದೀವಿ. ರಾತ್ರಿಯ ಅಡಿಗೆ ಎಲ್ಲಿಂದ ತೆಗಿತಾ ಇದ್ರೆ ನೋಡಿ. ಓ, 2 ಗಂಟೆಗಳ ಕಾಲ ಇದನ್ನ ಕುಕ್ ಮಾಡ್ಬೇಕಂತೆ, ಇಲ್ಲಿ ಮಾತ್ರ ಮಾಡೋದಂತೆ ಇದನ್ನ. ವಾವ್, ಬಹಳ ಸ್ಪೆಷಲ್ ಆದ ಡಿಶ್. 2 ಗಂಟೆಗಳ ಸಮಯ ಬಿಡ್ತುಂದಂತ ಚಿಕನ್. ಬಾರ್ಬಿಕ್ಯೂ, ಬಾರ್ಬಿಕ್ಯೂ ಇದೆ, ಆಲೂಗಡ್ಡೆ ಇದೆ, ಕೆಳಗಡೆ ಅನ್ನ ಇದೆ. ಬಂತು 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 ಅಡಿಗೆ. ಸೊ ಇದನ್ನ ಎತ್ಕೊಂಡು ಇವತ್ತಿನ ಅಡಿಗೆ ಎಷ್ಟು ರೀತಿಯ ಸಲಾಡ್ಸ್ ಇದೆ ಪ್ರತಿಯೊಂದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ನಮ್ ಜೊತೆ ಒಬ್ರು ಜಾಪನೀಸ್ ಮೇಡಮ್ ಇದಾರೆ. ವಾಟ್ ಇಸ್ ಯುವರ್ ನೇಮ್? ಆಕಿಕೋ ಅನ್ಬಿಟ್ಟು. ಕೇಕೋ, ಓಕೆ. ಮೇಡಮ್ ಹೆಸರು? ಯಾ ಯಾ ಯಾ, ಐ ಆಮ್ ಯೂಟ್ಯೂಬರ್. ಕಮ್, ಹಾಯ್. ಮೇಡಮ್ ಹೆಸರು ಕೇಕೋ ಅನ್ಬಿಟ್ಟು. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ವಾಗತ ಎಲ್ರಿಗೂ ಪ್ರಪಂಚದ ಅತ್ಯಂತ ಸುಂದರವಾದ ಮರುಭೂಮಿಗೆ. ಆಹಾ, ಇಲ್ಲಿಯ ರಾತ್ರಿಗಳು, ಇಲ್ಲಿಯ ಬೆಳಗ್ಗೆ, ಸೂರ್ಯಾಸ್ತ, ಸೂರ್ಯ ಉದಯ ನೋಡೋದಕ್ಕೆ ಜೀವನದಲ್ಲಿ ಪುಣ್ಯ ಮಾಡಿರಬೇಕು. ನಾನೀಗಷ್ಟೇ ಎದ್ದು ರೆಡಿಯಾಗಿದ್ದೀನಿ, ಬ್ರೇಕ್ಫಾಸ್ಟ್ ತಯಾರಾಗಿದೆ. ಹಿಂದೆ ಕೂಡ ಸಾಕಷ್ಟು ಕೆಲವು ಅದ್ಭುತವಾದ ಸ್ಥಳಗಳಿವೆ. ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿಂದ ವಾದಿರಾಮಿಂದ ವಾಪಸ್ಸು ನಮ್ಮ ಪ್ರಯಾಣವನ್ನು ಪೆಟ್ರಾ ಕಡೆಗೆ ಮುಂದುವರಿಸ್ತಾ ಇದ್ದೀವಿ. ಬಹಳ ಚೆನ್ನಾಗಿತ್ತು ನೆನ್ನೆ ರಾತ್ರಿ ಕೂಡ, ಇಲ್ಲೆಲ್ಲ ಚೀರ ಹಾಕೊಂಡು ಮೇಲ್ಗಡೆ ನಕ್ಷತ್ರ ನೋಡೋದಿದೆಯಲ್ಲ ರಾತ್ರಿ ಹೊತ್ತು, ಆಹಾ, ಅದರದ್ದೊಂದು ಸ್ಟಾರ್ ಲ್ಯಾಪ್ಸ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಆಲ್ರೆಡಿ ನೋಡಿದ್ದೀರಾ, ನೀವು ಇಷ್ಟಪಟ್ಟಿರ್ತೀರ. ಮರುಭೂಮಿಯಲ್ಲಿ ನಕ್ಷತ್ರಗಳನ್ನ ನೋಡ್ತಾ ಕೂತ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಒಂದು ಪುಣ್ಯ ಇನ್ನೊಂದಿಲ್ಲ. ಯಾಕೆಂದರೆ ನಮ್ಮ ನಗರಗಳಲ್ಲಿ ಇತ್ತೀಚೆಗೆ ಮಿಸ್ ಆಗಿರೋದೇ ಈ ಥರ ವಿಷಯಗಳು, ನೇಚರ್ ಜೊತೆಗೆ ಕನೆಕ್ಟ್ ಆಗುವಂತಹ ವಿಷಯಗಳು ಬಹಳ ಕಮ್ಮಿ ಆಗ್ತದೆ. ಇಲ್ಲಿ ಫೋನ್ ನೆಟ್ವರ್ಕ್ ಇಲ್ಲ, ಇಲ್ಲಿ ಯಾವುದೇ ಥರ ಡಿಸ್ಟ್ರಾಕ್ಷನ್ ಇಲ್ಲ, ಜನಗಳು ಬಂದು ಕೂತ್ಕೊಂಡ್ರೂ ಕೂಡ ಒಬ್ರೊಬ್ರ ಜೊತೆ ಮಾತಾಡುವಂತಹ ಸಂದರ್ಭ ಬರುತ್ತೆ. ಸದ್ಯಕ್ಕೆ ಜಪಾನ್ ಮೇಡಮ್ ಒಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ, ಯಾಕೆಂದರೆ ಈ ಸ್ವಲ್ಪ ಆಫ್ ಸೀಸನ್ ಮತ್ತು ವಾರ್ ನಡೀತಿರೋದ್ರಿಂದ ಯಾರೂ ಈ ಕಡೆಗೆ ಬರ್ತಾ ಇಲ್ಲ. ಅದರ್ವೈಸ್ ಈ ಒಂದು ಜಾಗ ಯಾವಾಗಲೂ ಫುಲ್ ಇರುತ್ತೆ, ವಾದಿರಾಮಲ್ಲಿ ಎಲ್ಲ ಜಾಗಗಳು. ಸೊ ನೀವು ಅಷ್ಟೇ ನಿಮ್ಮ ಜಾರ್ಡನ್ ಟ್ರಿಪ್ಪಲ್ಲಿ ಈ ಒಂದು ಜಾಗವನ್ನು ತಪ್ಪದೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ ಆ ಒಂದು ಬುಕ್ಕಿಂಗ್ ಆಫ್ ದ ಟೂರ್ನ ಮುಂಚೆನೇ ಮಾಡ್ಕೊಳ್ಳಿ, ಲೇಟ್ ಮಾಡ್ಕೋಬೇಡಿ. ಯಾಕಂದರೆ ಇಲ್ಲಿ ಬಂದು ನೆಗೋಷಿಯೇಟ್ ಮಾಡಿದ್ರೆ ಇಲ್ಲಿ ಜನ ಜಾಸ್ತಿ ಹೇಳ್ತಾರೆ, ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಕಮಿಟ್ ಆದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಬನ್ನಿ, ಇವಾಗ ತಿಂಡಿ ತಿಂದು ಮುಂದಕ್ಕೆ ಹೋಗೋಣ. ನಮ್ಮ ಕ್ಯಾಂಪ್ ಹಿಂದ್ಗಡೆ ಟಿ ಲಾರೆನ್ಸ್ ಅವರ ಪುಸ್ತಕ ಲಾರೆನ್ಸ್ ಆಫ್ ಅರೇಬಿಯಾದಲ್ಲಿ 7 ಪಿಲ್ಲರ್ಸ್ ಆಫ್ ವಿಸ್ಡಮ್ ಅಂತ ಏನು ಹೇಳಿದ್ದಾರೆ ನೀವು ನೋಡ್ಬೋದು. 7 ಪಿಲ್ಲರ್ಗಳು, ಆ 7 ಪಿಲ್ಲರ್ಗಳ ಲೊಕೇಶನ್ ಇದೇ.
ಎಂಥ ಅದ್ಭುತವಾದ ಲೊಕೇಶನಲ್ಲಿ ನಾವು ಉಳಿದಿದ್ದೀವಿ. ತಿಂಡಿ ರೆಡಿ. ಕ್ಯಾಂಪಿಂದ ಹೊರಡೋ ಸಮಯ. ಉಮಾ, ಇಟ್ ವಾಸ್ ಅ ಗುಡ್ ಟೈಮ್. ಯಾ, ವೆರಿ ಗುಡ್ ಟೈಮ್. ತುಂಬ ಚೆನ್ನಾಗಿ. ಲೈಫ್ ಟೈಮ್ ಮೆಮರಿ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನಿಜ. ಯಾ, ವಾದಿರಮ್ ಅಂದರೆ ರಮ್ ಕುಡಿಯೋದು ಅಂತ ಅಂದ್ಕೊಂಬಿಟ್ಟಿದೆ ಗುರು. ಆದರೆ ವಾದಿರಮ್ ಅಂದರೆ ಬೇರೆ ರೀತಿಯ ನಶ. ಅದು ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಇಲ್ಲಿಯ ಪ್ರೀತಿಯ ಜನರ ಜೊತೆ ಬೆರೆತು ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಬದುಕಿದಾಗ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಮೈ ಡಿಯರ್ ಫ್ರೆಂಡ್. ವೆಲ್ಕಮ್. ನೀವುಗಳು ಬಂದಾಗ ಬ್ರದರ್ನ ಮೀಟ್ ಮಾಡಿ, ಸಕದಾ ಟೂರ್ ಮಾಡಿಸ್ತಾರೆ. ಅವರ ಕಾಂಟ್ಯಾಕ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ಇಲ್ಲಿಂದ ಹೊರಡುವಂಥ ಸಮಯ, ಮತ್ತೆ ನಾವು ನಮ್ಮ ಕಾರ್ ಹತ್ರ ಬಂದಿದ್ದೀವಿ. ಕೈ ಮುಗಿದು ಕೇಳುವುದಕ್ಕೆ ಏನಿದೆ, ಜೀವನವೇ ಒಂದು ಉಡುಗೊರೆ ಅಲ್ಲವೇ.